ಎರಡು ಚಾಪ್ಟರ್ ಮುಗೀತು. ತುಂಬಾ ಈಸಿ ಇದಲ್ಲ. ಹಾ, ಇಂಗ್ಲಿಷ್ ತನ ನಾಳೆ ಇರೋದು ಇಲ್ವಾ? ಮ್ಯಾಥ್ಸಾ? ಸ್ನಾನ ಮಾಡ್ಕೊ ಬರೋ ಅಷ್ಟೊತ್ತಿಗೆ ಎಲ್ಲ ಬರಿಬೋದಾ? ಪ್ರಿಪೇರ್ ಆಗ್ಬೋದಾ? ಅಯ್ಯೋ ಹೌದಲ್ಲ, ಒಂದ್ಸಮ್ ಎರಡೆರಡು ನಿಮಿಷದ್ದು. ಆಯ್ತು ಬಾಯ್. ಎಕ್ಸಾಮ್ಸ್ ಮುಗೀತು ತಾನೇ? ಮಾ, ಮಮ್ಮಿ ಒಳ್ಳೆ ದನದ ತರ ಕಿದಿಸ್ತಾ ಇದೆ. ಎಂಬೆ ಎಂಬೆ ಸಿಗ್ತದೆ ಊಟ ತಂದು. ಇನ್ನೇನ್ ದೊಡ್ಡ ಮಹಾರಾಣಿ, ಇಲ್ಲಿ ಕುತ್ಕೊಂಡು ಆರಾಮ ಮಾಡೋದ್ರೆ ತಂದ್ಕೊಟ್ಬಿಡ್ತೀನಿ. ಎಕ್ಸಾಮ್ಸ್ ಇದೆ, ಓದ್ಕೋ. ಎಕ್ಸಾಮ್ಸ್ ತಳಿ ತಗೋಬರ್ತೀನಿ. ಊಟನ ತಿನ್ನಿಸ್ಲ? ತಿನ್ಸು. ಎಮ್ಮೆ ತರ ತಿನ್ಕೊಂಡಿರು, ಏನು ಓದ್ಬೇಡ. ಎಕ್ಸಾಮ್ಸ್ ಮುಗೀತು ಅಂದ್ರೆ ಕೊಂಡು ಮೊಬೈಲಲ್ಲಿ ಫ್ರೆಂಡ್ಸ್ ಜೊತೆ ಚಿಟ್ ಚಾಟ್ ಮಾಡ್ಕೊಂಡು ಏನು ಮಾಡ್ಬೇಡ. ರಿಸಲ್ಟ್ಸ್ ಬರ್ಲಿ, ಎಷ್ಟು ಕಡಿಮೆ ಮಾರ್ಕ್ಸ್ ಬಂದಿದೆ ಕಣಮ್ಮ ನಂಗೆ ಗೊತ್ತೇ ಇಲ್ಲ ಅನ್ವಂತೆ. ರಿಸಲ್ಟ್ಸ್ ಬಂದಾಗ ಗೊತ್ತಾಗುತ್ತೆ ನಿನ್ ಬಂಡವಾಳ. ಪರವಾಗಿಲ್ಲ ಪರವಾಗಿಲ್ಲ, ಪ್ಲೀಸ್ ತಿನ್ನು, ಪ್ಲೀಸ್ ತಿನ್ನು. ಗಣೇಶ ಪ್ಲೀಸ್, ಗಣೇಶ ಇದೊಂದ್ಸಲ ನನ್ನ ಎಕ್ಸಾಮಲ್ಲಿ ಪಾಸ್ ಮಾಡಿಸ್ಬಿಡು ಗಣೇಶ. ನಾನು ಬೇಕಂದ್ರೆ 101 rupees ನಿನ್ನ ಉಂಡಿ ಒಳಗಡೆ ಹಾಕ್ತೀನಿ. ಅದಾದಮೇಲೆ ಅಷ್ಟೇ ಅಲ್ಲ, ನನ್ನ ಫೇವ್ರೆಟ್ ಪಾಪ್ಕಾರ್ನ್ ದಿನ ತಿನ್ನೋ ಪಾಪ್ಕಾರ್ನ್, ಆ ಚೀಸು, ಬಟರ್ ಇಲ್ಲ, ಏನು ತಿನ್ನೋಲ್ಲ ಗಣೇಶ. ಪ್ಲೀಸ್ ಗಣೇಶ, ಇದೊಂದೇ ಒಂದು ಎಕ್ಸಾಮ್ ಗಣೇಶ. ಹಂಗೆ ದೇವ್ರೆ, ಒಂದು ಸ್ವಲ್ಪ ಬುದ್ಧಿನೂ ಕೊಡು, ಅವಳನ್ನ ನೀನು ಉಂಡಿಯಲ್ಲಿ ಹಾಕ್ಬಿಡ್ತೀನಿ. ಗಣೇಶ ನನ್ನ ಆ ಥರ ನೋಡ್ಬೇಡ. ನಾನು ಯಾಕೆ ಗೊತ್ತಾ ಪಾಪ್ಕಾರ್ನ್ ತಿಂತಾ ಇರೋದು? ಯಾಕಂದ್ರೆ ನೀನು ನನಗೆ ಕಡಿಮೆ ಮಾರ್ಕ್ಸ್ ಕೊಟ್ಟೆ. ಆಯಿತು, ನನ್ನ ಆ ಥರ ನೋಡ್ಬೇಡ ಬಿಡು. ತಿನ್ಬೇಡ ಅಂದರೆ ತಿನ್ನಲ್ಲ.